ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ಸುಲಭವಾಗಿ ಮೆಂತ್ಯ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಖಾರವಾಗಿ ರುಚಿಯಾಗಿ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ 2 ಕಪ್ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಬೇಕು. ಇಡೀ ರಾತ್ರಿ ನೆನೆಸಿಟ್ಕೊಳ್ಬೇಕು ಅಕ್ಕಿನ. ನಾನು ಈ ಕಪ್ನಲ್ಲಿ ಅಕ್ಕಿ 2 ಕಪ್ನಷ್ಟು ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ಕಡಲೆಬೇಳೆ 1/2 ಕಪ್ಪು, ತೊಗರಿಬೇಳೆ 1/2 ಕಪ್ಪು, ಮತ್ತೆ 1/4 ಕಪ್ನಷ್ಟು ಹೆಸರು ಬೇಳೆ ತಗೋಬೇಕು. ನೋಡಿ, ನಾನು ಇದೇ ಕಪ್ನಲ್ಲಿ ಅಕ್ಕಿ ತಗೊಂಡಿದ್ನಲ್ಲ, ಅದೇ ಕಪ್ನಲ್ಲಿ 1/2 ಕಪ್ನಷ್ಟು ಕಡಲೆಬೇಳೆ, 1/2 ಕಪ್ನಷ್ಟು ತೊಗರಿಬೇಳೆ, 1/4 ಕಪ್ನಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ 2-3 ಸರಿ ತೊಳೆದು ನೆನೆಟ್ಕೊಳ್ಬೇಕು. ಇದನ್ನು ಸಹ ಇಡೀ ರಾತ್ರಿ ನೆನೆಸಿಟ್ಕೊಳ್ಬೇಕು. ನಾವು ಬೆಳಗ್ಗೆ ಮಾಡ್ತೀನಿ ಅಂತಂದ್ರೆ ರಾತ್ರಿ ನೆನೆಟ್ಕೊಳ್ಬೇಕು. ನಾವು ಬೆಳಗ್ಗೆನೆ ನೆನೆ ಹಾಕಿ ಮಧ್ಯಾಹ್ನಕ್ಕೂ ಸಹ ಮಾಡ್ಬೋದು. ಬೆಳಗ್ಗೆ ನೆನೆ ಹಾಕಿದ್ರೆ 1-4 ಅವರ್ ನೆನೆಸಿದ್ರೆ ಸಾಕು. ಮೆಂತ್ಯ ಸೊಪ್ಪು 1 ಕಟ್ನಷ್ಟು ಅದನ್ನ ಚೆನ್ನಾಗಿ ಬಿಡಿಸಿ ತೊಳೆದು ಸಣ್ಣದಾಗಿ ಈ ರೀತಿ ಹಚ್ಚಿಟ್ಕೊಳ್ಬೇಕು. ಮೆಂತ್ಯ ಸೊಪ್ಪನ್ನ ಇನ್ನೂ 1 ಕಟ್ ಸಹ ನೀವು ಬೇಕಿದ್ರೆ ಹಾಕೊಳ್ಬಹುದು. ದೊಡ್ಡದು 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು. ನೋಡಿ, ನಾನು ತುಂಬಾ ಸಣ್ಣದಾಗಿ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ದಪ್ಪನಾಗಿ ಹೆಚ್ಚಿಟ್ಟಿರೋ ಅಂತ ಈರುಳ್ಳಿ 1, ಕೊತ್ತಂಬರಿ ಸೊಪ್ಪು ತೊಳೆದಿಟ್ಟಿರೋ ಅಂಥದ್ದು ಸ್ವಲ್ಪ, 1/2 ಇಂಚು ಶುಂಠಿನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು. ಖಾರಕ್ಕೆ ತಕ್ಕಂತೆ 1-3 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಇನ್ನೂ ಖಾರ ಹೆಚ್ಚು ಮಾಡ್ಬೇಕಂದ್ರೆ ಇನ್ನೂ 1 ಎಕ್ಸ್ಟ್ರಾ ತಗೊಳ್ಳಿ. 1/2 ಟೇಬಲ್ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ದೋಸೆ ಮಾಡೋದಕ್ಕೆ ಬೇಕಾಗುವಷ್ಟು ಎಣ್ಣೆ. ಎಣ್ಣೆ ಬದಲಾಗಿ ನೀವು ಬೆಣ್ಣೆ ಸಹ ಯೂಸ್ ಮಾಡ್ಬೋದು, ಅಥವಾ ತುಪ್ಪನಾದರೂ ಯೂಸ್ ಮಾಡ್ಬೋದು. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ 1 ಜಾರ್ ತಗೊಳ್ಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತೆ ಜೀರಿಗೆ ಹಾಕೊಳ್ಳೋಣ. ದಪ್ಪನಾಗಿ ಹೆಚ್ಚಿಟ್ಟಿರೋ ಅಂತ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಾವು ನೆನೆಟ್ಟಿರೋ ಅಂತ ಬೇಳೆನ ಹಾಕೊಳ್ಳೋಣ. ಇದು ಚೆನ್ನಾಗಿ ನುಣ್ಣಗಾಗ್ಲಿ ಅನ್ನೋದಕ್ಕೋಸ್ಕರ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪನ್ನ ನೀವು ಎಲ್ಲ ರುಬ್ಬಿದ ನಂತರನೂ ಸಹ ಹಾಕೊಳ್ಬೋದು. ಕಡಿಮೆ ಅನ್ಸಿದ್ರೆ ನೀವು ರುಬ್ಬಿದ ನಂತರ ರುಚಿ ನೋಡ್ಕೊಂಡು ಹಾಕೊಳ್ಬೋದು. ಈಗ ಇದಕ್ಕೆ ನೀರು ಹಾಕೊಳ್ಳದೆ ರುಬ್ಕೊಳ್ಳೋಣ. ನೋಡಿ, ಈಗ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಈಗ ನಾವು ಇದಕ್ಕೇನೆ ಇನ್ನೂ ಸ್ವಲ್ಪ ಬೇಳೆ ಹಾಕೊಳ್ಳೋಣ. ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಈಗ ಪಾತ್ರೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಇದೇ ಜಾರ್ಗೆ ಅಕ್ಕಿ ಹಾಕೊಂಡು ರುಬ್ಕೊಳ್ಳೋಣ. ತುಂಬಾ ನೀರು ಹಾಕಕ್ ಹೋಗ್ಬೇಡಿ, ಸ್ವಲ್ಪ ನೀರು ಹಾಕೊಂಡು ರುಬ್ಬಿದ್ರೆ ಸಾಕು. ಇದು ನಾನು ಮಾಮೂಲಿ ದೋಸೆ ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ನೀವು ಯಾವುದೇ ಅಕ್ಕಿ ಸಹ ಬಳಸ್ಬೋದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಅಕ್ಕಿ ರುಬ್ಕೊಂಡಿದ್ದಾಗಿದೆ, ಪಾತ್ರೆಗೆ ಬಗ್ಸ್ಕೊಳ್ಳೋಣ. ಈಗ ಉಳಿದ ಅಕ್ಕಿನೂ ಸಹ ಹೀಗೆ ಹಾಕೊಂಡು ಜಾರ್ಗೆ ರುಬ್ಕೊಳ್ಳೋಣ. ಈಗ ಈ ಅಕ್ಕಿನೂ ರುಬ್ಕೊಂಡಿದ್ದಾಗಿದೆ ನುಣ್ಣಗೆ. ನೋಡಿ, ಈಗ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಈಗ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಇದು ತುಂಬಾ ಗಟ್ಟಿ ಇದೆ, ಇದಕ್ಕೆ ನೋಡಿಕೊಂಡು ನೀರು ಹಾಕೊಳ್ಬೇಕಾಗುತ್ತೆ. ನೋಡಿ, ಇಷ್ಟು ಗಟ್ಟಿ ಇದೆ. ನಿಮಗೆ ತುಂಬಾ ಗಟ್ಟಿಯಾಗಿ ಇರಬೇಕು, ಮಂದವಾಗಿ ಬರಬೇಕು ದೋಸೆ ಅಂದರೆ ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕು. ನಾನು ಸ್ವಲ್ಪ ಈರುಳ್ಳಿ ಮೆಂತ್ಯ ಸೊಪ್ಪೆಲ್ಲ ಹಾಕೋದ್ರಿಂದ ಅದು ಇನ್ನೂ ಗಟ್ಟಿ ಬರುತ್ತೆ. ಮತ್ತೆ ನಾವು ಬೇಳೆಗಳು ಹಾಕಿರೋದ್ರಿಂದ ಸ್ವಲ್ಪ ಹೊತ್ತಿಟ್ಟರೆ ಈ ಹಿಟ್ಟು ಗಟ್ಟಿ ಆಗುತ್ತೆ. ಅದರಿಂದ ಇನ್ನೂ ಸ್ವಲ್ಪ ನೀರು ಹಾಕೊಳ್ತೀನಿ. ಈ ಜಾರ್ಗೆ 1/4 ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿಟ್ಟಿರೋ ಅಂತ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಅಂತ ಈರುಳ್ಳಿ ಹಾಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿನ ನಾನು ರುಬ್ಬೋದಕ್ಕೂ ಹಾಕಿದ್ದೀನಿ, ಹಾಗೆ ಮೇಲೆ ಸಣ್ಣದಾಗಿ ಹೆಚ್ಚಿನೂ ಸಹ ಹಾಕಿದ್ದೀನಿ. ರುಬ್ಬಿ ಹಾಕೋದ್ರಿಂದ ಇದರ ರುಚಿ ಚೆನ್ನಾಗಿರುತ್ತೆ. ನೋಡಿ, ಸೊಪ್ಪು ಕಡಿಮೆ ಇದೆ, ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕ್ಯಾರೆಟ್ ಸಹ ತುರಿದು ಹಾಕೊಳ್ಬೋದು. ನೋಡಿ, ಹಿಟ್ಟು ಇಷ್ಟು ನಾವು ರುಬ್ಬಿಕೊಂಡ ನಂತರ ನೀವು ಉಪ್ಪನ್ನ ಟೇಸ್ಟ್ ನೋಡಿ ಹಾಕೊಳ್ಬೋದು.
ಹಾಗೆ ಇದನ್ನ ಒಂದು ಅರ್ಧ ಗಂಟೆ ಇಟ್ಟು ನೀವು ಸಹ ದೋಸೆ ಮಾಡಬಹುದು, ನಿಮ್ಗೆ ಟೈಮ್ ಇದ್ರೆ. ಇಲ್ಲ ಅಂದ್ರೆ ನೋಡಿ ಹೀಗೆ ಡೈರೆಕ್ಟ್ ಆಗಿ ಮಾಡಬಹುದು. ನಾನೀಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ, ನಾನು ಡೈರೆಕ್ಟ್ ಆಗಿ ಈಗ್ಲೇನೆ ದೋಸೆ ಮಾಡ್ತಾ ಇದ್ದೀನಿ. ನೋಡಿ ಈಗ ಮೊದಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನೋಡಿ ಈರುಳ್ಳಿ ತಗೊಂಡು ಇದ್ರ ಮೇಲೆ ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ. ಈ ರೀತಿ ಉಜ್ಜೋದ್ರಿಂದ ದೋಸೆ ಹೆಂಚಿಗೆ ಕಚ್ಕೊಳ್ಳೋದಿಲ್ಲ. ನಾವು ಫಸ್ಟ್ ದೋಸೆ ಮಾಡಿದಾಗ ಮಾತ್ರ ಈ ರೀತಿ ಮಾಡ್ಕೊಳ್ಬೇಕು. ನೋಡಿ ಈಗ ಹೆಂಚು ಚೆನ್ನಾಗಿ ಕಾದಿದೆ, ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ದೋಸೆ ಹಾಕ್ಕೊಳ್ಳೋಣ. ನೋಡಿ ಒಂದು ಸೌಟ್ ತಗೊಂಡು ಈ ರೀತಿ ಚೆನ್ನಾಗಿ ಹಾಕ್ಕೊಳ್ಬೇಕು. ನೀವು ಮಂದವಾಗಿ ಬೇಕಾದ್ರೂ ಮಂದವಾಗಾದ್ರೂ ಹಾಕ್ಕೊಳ್ಳಿ, ಇಲ್ಲ ತೆಳುವಾಗಿ ಬೇಕಂದ್ರೆ ತೆಳುವಾಗಾದ್ರೂ ಹಾಕ್ಕೊಳ್ಳಿ. ಈಗ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದನ್ನ ಹೀಗೆ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡೋಣ. ಈಗ ಇದನ್ನ ತಿರುಗಿ ಹಾಕ್ಕೊಳ್ಳೋಣ. ನೋಡಿ ಇದೇ ರೀತಿ ನಾನು ಖಾರ ದೋಸೆನೂ ಸಹ ಸಬ್ಬಕ್ಕಿ ಸೊಪ್ಪು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಅದೇ ರೀತಿ ಮಾಡ್ಕೊಳ್ಬಹುದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಇದಕ್ಕೆ ಬೇರೆ ಯಾವುದೇ ರೀತಿಯ ಸೊಪ್ಪು ಸಹ ಸೇರಿಸ್ಬೋದು. ನೋಡಿ ಈ ರೀತಿ ಪ್ರೆಸ್ ಮಾಡಿ ಮಾಡಿ ನೀವು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ನಿಮ್ಗೆ ಇನ್ನೂ ರೋಸ್ಟ್ ಆಗಿ ಗರ್ಗರಿಯಾಗಿ ಬರ್ಬೇಕಂದ್ರೆ ನೋಡಿ ಈ ರೀತಿ 1-30 ಸೆಕೆಂಡ್ ಬಿಡಿ. ಈ ರೀತಿ ಇಲ್ಲಿ ಚೆನ್ನಾಗಿ ಗರ್ಗರಿಯಾಗುತ್ತೆ. ನೋಡಿ ತುಂಬಾ ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ, ಒಳಗಡೆ ಮೃದುವಾಗಿರುತ್ತೆ. ಈಗ ಪ್ಲೇಟ್ಗೆ ತೆಗೆದುಕೊಳ್ಳೋಣ. ನೆಕ್ಸ್ಟ್ ದೋಸೆ ಮಾಡ್ಬೇಕಾದ್ರೆ ಹೆಂಚಿನ ಮೇಲೆ ಎಣ್ಣೆ ಇರಬಾರ್ದು. ಈ ರೀತಿ ಚೆನ್ನಾಗಿ ಎಣ್ಣೆ ಎಲ್ಲ ಒರೆಸ್ಬಿಡಿ. ನಾವು ಮೊದಲು ಹೇಗೆ ದೋಸೆ ಮಾಡ್ಕೊಂಡ್ವು ಅದೇ ರೀತಿ ನಾವು ದೋಸೆ ಮಾಡ್ಕೊಳ್ಳೋಣ. ನೋಡಿ ಈ ಹಿಟ್ಟು ತುಂಬಾ ಹೊತ್ತು ಹಾಗೆ ಇಟ್ಟರೆ ಇರಲ್ಲ, ಹುಳಿ ಬಂದ್ಬಿಡುತ್ತೆ. ಅದರಿಂದ ನೀವು ಮಾಡಿ ಒಂದು 2-3 ಅವರ್ ಹಾಗೆ ಇಡ್ಬೋದು. ಆ ನಂತರ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ದೋಸೆ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಮೀಡಿಯಂ ಫ್ಲೇಮ್ ಮಾಡ್ತಾ ಇದ್ದೀನಿ. ಎಣ್ಣೆನ ನಿಮ್ಮ ರುಚಿಗೆ ತಕ್ಕಂತೆ ನೋಡಿಕೊಂಡು ಬಳಸ್ಬೋದು. ನೋಡಿ ಈಗ ದೋಸೆ ರೆಡಿಯಾಗಿದೆ. ಈಗ ರುಚಿಯಾದ ಆರೋಗ್ಯಕರವಾದ ಮೆಂತ್ಯ ದೋಸೆ ರೆಡಿಯಾಗಿದೆ. ನಾನು ಇದಕ್ಕೆ ಬೆಣ್ಣೆ ಹಾಕೊಳ್ತಾ ಇದ್ದೀನಿ, ನೀವು ತುಪ್ಪ ಸಹ ಬಳಸ್ಬೋದು ಇದಕ್ಕೆ. ನೋಡಿ ಈ ರೀತಿ ಸರ್ವ್ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆ ನಾನು ಕಾಯಿ ಚಟ್ನಿ ಸಹ ಸರ್ವ್ ಮಾಡ್ತಾ ಇದ್ದೀನಿ. ಕಾಯಿ ಚಟ್ನಿ ಬದಲಾಗಿ ಕಡಲೆಬೇಳೆ ಚಟ್ನಿ ಸಹ ನೀವು ಬಳಸ್ಬೋದು. ತುಂಬಾ ಕಡಲೆಬೇಳೆ ಚಟ್ನಿ ಸಹ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಅದೇ ರೀತಿ ನೀವು ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆ ಚಟ್ನಿ ಪುಡಿ ಸಹ ಚೆನ್ನಾಗಿರುತ್ತೆ. ಇದ್ರ ಜೊತೆ ಉಪ್ಪುಮೆಣಸಿನ್ಕಾಯಿನೂ ಸಹ ತಿನ್ಬೋದು. ಈ ಮೆಂತ್ಯ ದೋಸೆಗೆ ನಾನು 2:1 ರೇಷ್ಯೋದಲ್ಲಿ ಬೇಳೆ ಹಾಕಿದ್ದೀನಿ. ನೀವು 1:1 ರೇಷ್ಯೋದಲ್ಲಿ ಸಹ ಬೇಳೆ ಅಕ್ಕಿ 2 ಸಮಸಮನಾಗಿ ಬಳಸಿ ಸಹ ಮಾಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ಗೆ ತುಂಬಾನೇ ಚೆನ್ನಾಗಿರುತ್ತೆ, ನೈಟ್ ಸಹ ಮಾಡ್ಕೊಂಡು ತಿನ್ಬೋದು. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.